ಸ್ಯಾಂಡಲ್ವುಡ್ ನ ಕರುಚುರತೆ ದುನಿಯಾ ವಿಜಯ್ ತಮ್ಮ 43ನೇ ವರ್ಷದ ಹುಟ್ಟುಹಬ್ಬವನ್ನ ಇಂದು ಆಚರಿಸಿಕೊಂಡಿದ್ದಾರೆ. ಬೆಳಗಿನ ಜಾವ 12 ಗಂಟೆಗೆ ತನ್ನ ರಾಜರಾಜೇಶ್ವರಿ ನಗರದ ಮನೆಯ ಮುಂದೆ ವಿಶೇಷವಾಗಿ ಅಭಿಮಾನಿಗಳ ಮುಂದೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ ವಿಜಿ ನಂತರ ಮಾಸ್ತಿಗುಡಿ ಸಿನಿಮಾದ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಆದರೆ ವಿಜಿ ಈ ಬಾರಿ ಕೇಕ್ ಕಟ್ ಮಾಡದೆ ಮಾಸ್ತಿಗುಡಿ ಚಿತ್ರೀಕರಣದ ವೇಳೆ ಖಳನಟರಾದ ಅನಿಲ್ ಮತ್ತು ಉದಯ್ ಸಾವನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ವಿಜಿ, ಅನಿಲ್ ಮತ್ತು ಉದಯ್ ಎಲ್ಲೂ ಕೂಡ ಹೋಗಿಲ್ಲ, ಅವರಿಬ್ರು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ಈ ಬರ್ಡೇ ಮಾತ್ರವಲ್ಲದೆ ನನ್ನ ಎಲ್ಲಾ ಬರ್ಡೇಗಳನ್ನ ಕೂಡ ನಾನು ಅನಿಲ್ ಮತ್ತು ಉದಯ್ ನೆನಪಿನಲ್ಲೇ ಆಚರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಚಿತ್ರವನ್ನ ರಿಲೀಸ್ ಮಾಡುವುದಾಗಿ ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಹಾಸ್ಯ ನಟರಾದ ರಂಗಾಯಣ ರಘು ಮತ್ತು ಸಾಧು ಸಿನಿಮಾಗೆ ಶುಭಾಶಯವನ್ನ ಹೇಳಿದ್ದಾರೆ. ವಿಜಯ್ ಎರಡನೇ ಪತ್ನಿ ಕೀರ್ತಿ ವಿಜಯ್ಗೆ ಬರ್ಡೇ ವಿಶ್ ಮಾಡಿದ್ದಾರೆ. ಅನಿಲ್ ಮತ್ತೆ ಉದಯ್ ಕಳ್ಕೊಂಡು ತುಂಬ ನೋವಲ್ಲಿದ್ದರೂ ಸಹ ಪ್ರತಿ ಕ್ಷಣ ಪ್ರತಿ ನಿತ್ಯ ನನಗೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತಿರೋ ನನ್ನ ಹೆಂಡತಿ ಕೀರ್ತಿಗೆ ಮತ್ತು ರಘು ಅಣ್ಣಂಗೆ ಸಾಧು ಅಣ್ಣಂಗೆ ಆಮೇಲೆ ಈ ಸಿನಿಮಾಗೆ ನಮಗೆಲ್ಲ ದುಡ್ಡಿನ ಅವಶ್ಯಕತೆ ಇದ್ದಿದ್ದರಿಂದ ನಮ್ಗೆ ಸಹಾಯ ಮಾಡಿದಂಥ ಮೋಹನ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೂ ಇಲ್ಲ, ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಅನ್ನೋ ಒಂದೇ ಒಂದು ಕೋರಿಕೆ ದೇವರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಇದರಿಂದ ಅನಿಲ್ ಮತ್ತು ಉದಯ್ ನಾ ಏನು ಕಳ್ಕೊಂಡ್ವಿ ಅವ್ರಿಗಾಗುವಂಥ ನಾ ಮಾಡುವಂಥ ಒಂದು ಪುಟ್ಟು ಅಳಿಲು ಸೇವೆ, ಯಾಕಂದರೆ ಆ ಜೀವನ ಮತ್ತೆ ಅವ್ರ ಮನೆಗೆ ತಂದುಕೊಡೋಕ್ಕಾಗಲ್ಲ. ನಮ್ಮ ಕೈಲಿ ಆಗುವಂಥ ಒಂದು ಪುಟ್ಟು ಸೇವೆ ಮಾಡಬೇಕು ಅನ್ನೋ ಆಸೆ. ಹಂಗಾಗಿ ನಾನಂತೂ ತುಂಬ ಪಾಸಿಟಿವ್ ಆಗಿದ್ದೀನಿ. ಎಲ್ಲ ರಘು ಅಣ್ಣ ಅವರಾಗ್ಬೋದು, ಸಾಧು ಅಣ್ಣ ಆಗ್ಬೋದು, ಆಫ್ಟರ್ ದುನಿಯಾ ಐ ಥಿಂಕ್ ನಾವೆಲ್ಲ ಒಟ್ಟಿಗೆ ಕಾಂಬಿನೇಷನ್ ಸೇರಿದ್ದೀವಿ, ಇನ್ಕ್ಲೂಡಿಂಗ್ ಮೋಹನ್ ಅಣ್ಣ ಕೂಡ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ತಾವೆಲ್ಲ ಆಶೀರ್ವದಿಸಿ ಅವತ್ತು ಕೂಡ ನಮ್ಮನ್ನು ಕಾಪಾಡಿದ್ರೆ, ಇವತ್ತು ತಮ್ಮ ಆಶೀರ್ವಾದ ಅನಿಲ್ ಮತ್ತು ಉದಯ್ ಅವರ ಮನೆಯವರಿಗೆ ಒಂದು ಸಹಾಯ ಮಾಡೋಕ್ಕೆ ದೊಡ್ಡ ಮಟ್ಟಕ್ಕಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ.